ಅಥಣಿ ಹೆಸ್ಕಾಂ ಎದುರು ರೈತರೊಂದಿಗೆ ಕುಮಟಳ್ಳಿಯವರು ಪ್ರತಿಭಟನೆಯನ್ನು ನಡೆಸಿದ್ದು, ನದಿ ತೀರದ ಗ್ರಾಮಗಳಿಗೆ ವಿದ್ಯುತ್ ಸ್ಥಗಿತ ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ರೈತರ ಬೆಳೆಗೆ ನೀರುಣಿಸಲು ಮತ್ತು ಜಾನುವಾರುಗಳ ಕುಡಿಯುವ ನೀರಿನ ಪೂರೈಕೆ ತೊಂದರೆ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದ್ದು, ಅಥಣಿಯ ಹೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆಗೆ ಮುಂದಾದ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಅವರಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಮಹೇಶ್ ಕುಮಟಳ್ಳಿ ಅವರಿಗೆ ರೈತ ಬಾಂಧವರು ಕೂಡ ಬೆಂಬಲಿಗರು ಕಾರ್ಯಕರ್ತರು ಭಾಗಿಯಾಗಿ ಸಾಥನ್ನು ನೀಡಿದಂತಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಮಹೇಶ್ ಕುಮಟಳ್ಳಿ ಹೈ ಡ್ರಾಮಾವೊಂದನ್ನು ಸೃಷ್ಟಿಸಿದ್ದಾರೆ. ಕೇಳಿದ್ರೆ ಹಳ್ಳಿ ಒಳಗೆ ನೀರು ಕಡಿಮೆ ಐತಿ, ಅದಕ್ಕೆ ನಾವು ಕರೆಂಟ್ ಕಾರಣವನ್ನ ಹೇಳ್ತಾ ಇದ್ದೇವೆ. ಇವತ್ತಲ್ಲಿ ದನಕರುಗಳಿಗೆ ನೀರಿಲ್ಲ, ರಾತ್ರಿ ಹೋದಾಗ ಈಗ ಎಕ್ಸಾಮ್ ಚಾಲು ಇದ್ದಾಗ ಸಹಿತ ಒಂದೊಂದಿನ ಒಮ್ಮೆ ಬರ್ತಾ ಬರೋಂಗಿಲ್ಲ. ಇಂಥ ಒಂದು ಸಮಸ್ಯೆ ಒಳಗ ಇವತ್ತು ನಾವು ಭಾಳ ಸ್ಪಷ್ಟವಾಗಿ ಎಲ್ಲರೂ ರೈತರು ಕೂಡ್ಕೊಂಡು ಇವತ್ತು ಕೆ ಬಿಯಲ್ಲಿ ಬಂದು ಇದು ಒಂಥರ ಧರಣಿನ ಅಂತ ತಿಳಿದು ತಪ್ಪಾಗಲಿಕ್ಕಿಲ್ಲ. ನಮ್ಮ ವಿಚಾರಗಳನ್ನು ಅವ್ರಿಗೆ ಸ್ಪಷ್ಟಪಡಿಸಿದ್ದೀವಿ. ಹಳ್ಳಿ ಒಳಗೆ ನೀರೈತಿ, ಕರೆಂಟ್ ಹೆಚ್ಚು ಕೊಡ್ರಿ, ಅದು ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದನ್ನು ಮನವರಿಕೆ ಮಾಡಿದ್ದೀವಿ. ಅದನ್ನೇನೋ ವಿಚಾರ ಮಾಡ್ತೀವಿ ಅಂತೇಳಿ ಹೋಗಿದ್ದಾರೆ. ಇದ್ರ ಜೊತೆಗೆ ನಾವಾಗಲಿ ಅನಿಲ್ ಜಿ ಆಗಲಿ ಈಗ ಅರವಿಂದ್ ದೇಶಪಾಂಡೆ ಜಿ ಜೊತೆಗೂ ಮಾತಾಡಿದ್ದೀವಿ. ಅವರು ಕೂಡ ಕೇಂದ್ರ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರಿಗೆ ಮಾತನಾಡಿ ಫಡ್ನೀಸ್ ಅನ್ನೋರಿಗೆ ಮಾತನಾಡಿ ಅದನ್ನು ನೀರು ಬಿಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ನಮ್ಮ ಇಚ್ಚಲ ಕವಂಜಿಯ ಸುರೇಶ್ ಹಾವಳ್ ಕವಜಿ ಅವರು ಕೂಡ ಬಂದಿದ್ದು, ಅವರು ಕೂಡ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ರಮೇಶಣ್ಣ ಜಾರಕಿಹೊಳಿ ಅವರು ಕೂಡ ಯಾವುದೇ ಸಂದರ್ಭದಲ್ಲಿ ನೀರನ್ನು ತಗೊಳ್ತಾ ಒಂದು ವ್ಯವಸ್ಥೆ ಮಾಡ್ತೀವಂತ ತಿಳಿಸಿದ್ದಾರೆ. ನೀರು ಬರುತ್ತದೆ, ಇವತ್ತು ನೀರು ಐತಿ, ಕರೆಂಟ್ ಚಾಲು ಆಗಬೇಕು, ಕರೆಂಟ್ ಚಾಲು ಆಗೋತನ ನಾವು ಇಲ್ಲಿಂದ ಹೇಳುವುದಿಲ್ಲ ಅನ್ನುವಂತ ಒಂದು ಸಂಕಲ್ಪದಿಂದ. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಅತ್ತಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.